ನಿಮ್ಮ ಮಗುವಿಗೆ ಎದೆ ಹಾಲು ಕುಡಿಸೋದು ಹೇಗೆ? ಈ ಪ್ರಶ್ನೆ ಮೊದಲ ಬಾರಿಗೆ ತಾಯಿಯಾಗೋ ಹಲವು ಹೆಣ್ಮಕ್ಕಳಿಗೆ ಇದ್ದೇ ಇರುತ್ತೆ. ಈಗ ಮೊದಲಿಗೆ ತುಂಬಾ ಮುಖ್ಯವಾದ ವಿಚಾರ, ಎದೆ ಹಾಲು ಕುಡಿಸುವಾಗ ಶಾಂತ ಚಿತ್ತರಾಗಿರಬೇಕು. ಪ್ರಶಾಂತವಾದ ಜಾಗವನ್ನ ಆಯ್ಕೆ ಮಾಡಿಕೊಳ್ಳಿ, ಮನೆಯಲ್ಲೇ. ಅಲ್ಲಿ ಜಾಸ್ತಿ ಗಲಾಟೆ ಇರಬಾರ್ದು, ಪ್ರಶಾಂತವಾಗಿರಬೇಕು. ನೀವು ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ ಅಂದ್ರೆ ಬೆನ್ನನ್ನ ಸ್ವಲ್ಪ ಈ ರೀತಿ ಹಿಂಬದಿಗೆ ಮಾಡ್ಕೊಂಡು ಕೂತ್ಕೊಳ್ಳಿ. ತುಂಬಾನು ಹಿಂದೆಗೆ ಹೋಗಬಾರ್ದು ಅಥವಾ ತುಂಬಾ ಮುಂದೆ ಕೂತ್ಕೋಬಾರ್ದು. ಬೆನ್ನು ನೋವುತ್ತಿರಬಾರ್ದು, ಅಂದ್ರೆ ಇನ್ಕ್ಲೈನ್ ಪೊಸಿಷನ್ ಅಂತೀವಿ, ಈ ರೀತಿ ಕೂತ್ಕೋಬೇಕು. ಮಗುನ ಎತ್ಕೊಂಡು ಕೂಡಿಸ್ಕೊಳ್ಳಿ ಈ ರೀತಿ ಹಾರಿಜಾಂಟಲ್ ಪೊಸಿಷನ್ ಅಲ್ಲಿ. ನಂತರ ಮಗುವನ್ನ ತಗೊಂಡು ಹಾಲು ಕುಡಿಸಲು ಎದೆ ಹತ್ರ ತಗೊಂಬನ್ನಿ. ಆದ್ರೆ ತುಂಬಾ ತಾಯಂದಿರು ಒಂದು ತಪ್ಪನ್ನ ಮಾಡ್ತಾರೆ. ಅವ್ರಿಗನ್ಸುತ್ತೆ ಮಗು ನಿಪ್ಪಲ್ನ ಹೀರ್ತಾ ಇದೆ ಅಂತ. ಆದ್ರೆ ಹಲವಾರು ಸಂದರ್ಭಗಳಲ್ಲಿ ನಾವು ಲ್ಯಾಚಿಂಗ್ ಅಂತ ಏನ್ ಹೇಳ್ತೀವಿ ಅದು ಆಗ್ತಿರಲ್ಲ. ಈಗ ಲ್ಯಾಚಿಂಗ್ ಅಂದ್ರೆ ಏನು? ಲ್ಯಾಚಿಂಗ್ ಅಂದ್ರೆ ಮಗುವಿನ ಬಾಯಿ ಪೂರ್ತಿ ಸ್ತನದ ಸರ್ಕಂಫರೆನ್ಸ್ ನ ಹಿಡ್ಕೊಂಡಿರ್ಬೇಕಾಗತ್ತೆ, ಬರೀ ನಿಪ್ಪಲ್ ಮಾತ್ರ ಅಲ್ಲ. ಒಂದು ವೇಳೆ ಮಗು ಬರೀ ನಿಪ್ಪಲ್ ಮಾತ್ರ ಹಿಡ್ಕೊಂಡಿದ್ರೆ ಅದಕ್ಕೆ ಪೂರ್ತಿ ಹಾಲು ಪೂರೈಕೆ ಆಗದೇ ಇರಬಹುದು, ಸರಿಯಾದ ಫೀಡಿಂಗ್ ಆಗದೇ ಇರಬಹುದು. ಹಾಗಾಗಿ ಲ್ಯಾಚಿಂಗ್ ಸರಿಯಾಗಿ ಆಗ್ತಾ ಇದೆಯಾ ನೋಡ್ಕೊಳ್ಳಿ. ಮಗುವನ್ನ ಎತ್ತಿ ಹಿಡಿದಾಗ ಮಗುವಿನ ಕತ್ತು ಹಿಂಬದಿಗೂ ಹೋಗಬಾರ್ದು, ಮುಂಬದಿಗೂ ಬರಬಾರ್ದು. ಆ ರೀತಿ ಎಚ್ಚರ ವಹಿಸಿ, ಬಗ್ಗಿರ್ಲೂಬಾರ್ದು, ಹಿಂದಕ್ಕೂ ಹೋಗಿರಬಾರ್ದು. ಹಾರಿಜಾಂಟಲ್ ಆಗಿ ಮಲಗಿಸ್ಕೊಳ್ಳಿ, ಆರಾಮಾಗಿ ಕೂತ್ಕೊಳ್ಳಿ. ಲ್ಯಾಚಿಂಗ್ ಪೂರ್ತಿಯಾಗಿರ್ಬೇಕು. ಒಂದೊಂದು ಸತಿನೂ 15-20 ನಿಮಿಷ ಕೊಡಿ, ಅದು ಕೂಡ ನಿಮ್ಮ ಒಂದೊಂದು ಬ್ರೆಸ್ಟ್ಗೂ, ಸರಿನಾ? ನಂತರ 24 ಗಂಟೆಗಳಲ್ಲಿ 8-10 ಬಾರಿ ಹಾಲು ಕೊಡಬೇಕು. 8-10 ಬಾರಿ ಅಂದಾಗ ಪ್ರತಿ 1.5 ಗಂಟೆಗೊಂದ್ಸತಿ ಇರಬಹುದು. ಕೆಲ ಮಕ್ಕಳು ಆಗಾಗ ಕುಡಿಬಹುದು. ಅದು ಹೇಗಾದ್ರೂ ಇರಲಿ, 24 ಗಂಟೆಗಳಲ್ಲಿ 8-10 ಬಾರಿ ಮಗು ಹಾಲು ಕುಡಿದ್ರೆ ಅದು ಸಾಕಾಗುತ್ತೆ.